ಈ ಕೋವಿಡ್ ವಿಚಾರದಲ್ಲಿ ನಾವು ಏನು ಫಾರಿನ್ ಟ್ರಾವೆಲರ್ಸ್ ಇದ್ದಾರೆ ಸುಮಾರು 2-2.5 ಸಾವಿರ ಜನ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾರೆ ಮತ್ತು ಕೆಲವರು ಮಂಗಳೂರು ಏರ್ಪೋರ್ಟ್ಗೂ ಬರ್ತಾರೆ ಎಲ್ಲ ಕಡೆ ಸಂಪೂರ್ಣವಾಗಿ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ ಯಾಕಂತಂದರೆ ನಮಗೆ ಕಳೆದ ಬಾರಿ ನಮ್ಗೆ ಅನುಭವ ಇದೆ ಅವರು ಒಳಗಡೆ ಬಂದು ಆಮೇಲೆ ಅವ್ರಿಗೆ ರೋಗ ಇದ್ದು ಹಲವಾರು ಜನರ ಅವರು ಸಂಪರ್ಕ ಇದ್ದು ಅವ್ರನ್ನ ಟ್ರ್ಯಾಕಿಂಗು ಟ್ರೇಸಿಂಗು ಮಾಡುವಂಥದ್ದು ಅದರಿಂದ ಹರಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅದರಿಂದ ಈಗಲೇ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದೆ ಇದನ್ನು ನಿಯಂತ್ರಣ ಮಾಡೋದು ಅದಕ್ಕೆ ನಾನು ಆರೋಗ್ಯ ಸಚಿವರಿಗಾಗಲೇ ಆ ಸೂಚನೆಯನ್ನು ಕೊಟ್ಟಿದ್ದೆ ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಇದನ್ನೆಲ್ಲ ಗಮನಿಸ್ತಾ ಇದ್ದೇವೆ ಇದರ ತೀವ್ರತೆಯನ್ನು ಗಮನಿಸಿ ಆಮೇಲೆ ಒಂದು ಅನ್ನೆಸೆಸರಿ ಯಾವುದೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಲಾಕ್ಡೌನ್ ಆಗಲಿ ಇನ್ನೊಂದಾಗಲಿ ಅವು ಯಾವುದೂ ಆಗಲ್ಲ ಎಲ್ಲ ಸಾಮಾಜಿಕ ಆರ್ಥಿಕವಾಗಿ ಜನ ಈಗ ತಾನೇ ಸುಧಾರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಆ ಯಾವುದೂ ನಮ್ಮ ಮುಂದೆ ಇಲ್ಲ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ